ಗಣೇಶೋತ್ಸವಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೇವೆ. ಸರ್ಕಾರ ಅನುಮತಿ ನೀಡುವ ಸಂಪೂರ್ಣ ವಿಶ್ವಾಸ ಇದೆ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದ ಅಧ್ಯಕ್ಷ ರಾಮೇಗೌಡ ಹೇಳಿಕೆ. ಗಣೇಶೋತ್ಸವಕ್ಕೆ ಎಲ್ಲ ತಯಾರಿಯನ್ನ ಈಗಾಗಲೇ ಮಾಡಿಕೊಂಡಿದ್ದೇವೆ. ಸರ್ಕಾರ ಅನುಮತಿ ಕೊಡುವಂತಹ ಸಂಪೂರ್ಣ ವಿಶ್ವಾಸ ನಮಗಿದೆ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದ ಅಧ್ಯಕ್ಷ ರಾಮೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಮಿತಿ ಹೋರಾಟವನ್ನ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ. ಸರ್ಕಾರ ದೊಡ್ಡ ಬದ್ಧತೆಯನ್ನ ತೋರಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿತ್ತು. ಹೈಕೋರ್ಟ್ ಒಳ್ಳೆಯ ತೀರ್ಮಾನವನ್ನ ಮಾಡಿದೆ. ಇವತ್ತು ಸಿಎಂ ಮತ್ತು ಕಂದಾಯ ಸಚಿವರು ಸಭೆಯನ್ನ ನಡೆಸ್ತಾರೆ. ನಾವು ಗಣೇಶ ಮೂರ್ತಿ ಕೂರಿಸೋದು ಗ್ಯಾರಂಟಿ. ಗಣೇಶವನ್ನ ಕೂರಿಸಿ ಮೊದಲ ದಿನ ಹೋಮ ಹವನ ಮಾಡಿಸ್ತೇವೆ. 50 ಪುರೋಹಿತರು ಹೋಮ ಹವನವನ್ನ ಮಾಡ್ತಾರೆ. ಎರಡನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಈಗಾಗಲೇ ಕಲಾ ತಂಡಗಳನ್ನ ಭೇಟಿ ಮಾಡಲಾಗಿದೆ. ಇನ್ನು ಮೂರನೇ ದಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಕೂಡ ನಡೆಯಲಿದೆ. ಮೆರವಣಿಗೆ ಬಗ್ಗೆ ಜಿಲ್ಲಾಧಿಕಾರಿಗಳು ಮಾಡುವಂತಹ ತೀರ್ಮಾನಕ್ಕೆ ನಾವು ಬದ್ಧರಿರ್ತೇವೆ ಅಂತ ಹೇಳಿ ಚಾಮರಾಜಪೇಟೆ ಮೈದಾನದಲ್ಲಿ ರಾಮೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಡಮ್, ನಾವೆಲ್ಲರೂ ಸೇರಿ ಎಂಟೈರ್ ಚಾಮರಾಜಪೇಟೆ ಜನತೆ ಮತ್ತು ನಮ್ಮ ಸಮಿತಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಕ್ಕೆ ಈ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ನಾನಾದರೂ ಭಾವನೆ ಮಾಡ್ತಾಯಿದ್ದೀನಿ. ಮೊನ್ನೆ ದಿವಸ ನಮಗೊಂದು ದೊಡ್ಡ ಆಘಾತ ಆಗಿತ್ತು. ಸಿಂಗಲ್ ಬೆಂಚಲ್ಲಿ ಯಥಾಸ್ಥಿತಿ ಕಾಪಾಡಬೇಕು ಅನ್ನೋದೊಂದು ಆರ್ಡರ್ ಆಗಿತ್ತು. ನಾನು ನಮಗೆ ಅಲ್ಲ, ಇದು ಬೆಂಗಳೂರು ಜನತೆನೇ ಇದ್ರ ಬಗ್ಗೆ ಭಾಳ ಅನ್ಯಾಯ ಆಗಿದೆ, ನ್ಯಾಯ ದೊರಕಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ನಿನ್ನೆ ದಿವಸ ಸರ್ಕಾರ ತನ್ನ ಬದ್ಧತೆಯನ್ನು ತೋರಿಸಿ ಇದ್ರ ಬಗ್ಗೆ ಏನಾದರೂ ಒಂದು ವ್ಯವಸ್ಥಿತವಾಗಿ ಆಗಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು, ಸಾರ್ವಜನಿಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅಂತ ಹೇಳಿ ಅಪೀಲ್ ಹಾಕ್ಸಿ ನಿನ್ನೆ ದಿವಸ ಒಂದು ಕೋರ್ಟಿಂದ ಒಳ್ಳೆ ಆದೇಶ ಬಂದಿದೆ. ಇದರೊಳಗೆ ನಮ್ಮ ಸಚಿವರಾದಂಥ ಕಂದಾಯ ಸಚಿವರಾದಂಥ ಅಶೋಕ್ ಅವರವರು ಹೆಚ್ಚಿನ ಪಾತ್ರ ವಹಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ನಿನ್ನೆ ಡಬಲ್ ಬೆಂಚಲ್ಲಿ ಮುಖ್ಯ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಈ ಕೇಸ್ ಬಂದು ಸುಮಾರು ಒಂದು 2 ಗಂಟೆಗಳ ಕಾಲ ವಾದ ವಿವಾದ ನಡೆದು ಕೊನೆಗೆ 5.5 ಗಂಟೆಗೆ ಒಂದು ಒಳ್ಳೆ ತೀರ್ಮಾನವನ್ನು ಕೊಟ್ಟಿದ್ದಾರೆ. ನೀವು ಇದು ಸರ್ಕಾರದ ವಿವೇಚನೆ ಬಿಟ್ಟಿದ್ದು, ಯಾವ ಧಾರ್ಮಿಕ ಕಾರ್ಯಕ್ರಮಗಳಿಗಾದರೂ ಕೊಡಬಹುದು ಅಂತ ಹೇಳಿ ನಿನ್ನೆ ಡಬಲ್ ಬೆಂಚ್ ಅವರು ಆರ್ಡರ್ ಕೊಟ್ಟಿದ್ದಾರೆ. ಈ ಆರ್ಡರಿಂದ ನಮಗಂತೂ ಭಾಳ ಸಂತೋಷ ಆಗಿದೆ, ಕ್ಷೇತ್ರದ ಜನತೆಗೂ ಭಾಳ ಸಂತೋಷ ಆಗಿದೆ. ಅದಲ್ದಿರೋ ಬೆಂಗಳೂರು ಜನತೆನೂ ಸಹ ಇವತ್ತು ನನಗೆ ಎಷ್ಟೋ ಜನ ಫೋನ್ ಮಾಡಿ ನಿಮಗೊಂದು ಒಳ್ಳೆಯ ಜಯ ಸಿಕ್ಕಿದೆ, ಇದನ್ನು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವು ಅದೇ ರೀತಿ ಇದನ್ನು ಮಾಡಲಿಕ್ಕೆ ನಾವೆಲ್ಲ ಸಮಿತಿಯವರು ಸೇರಿ ನಾವು ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇವತ್ತು 10:30 ಗಂಟೆಗೆ CM ಅವರು ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರು ಸಭೆ ಸೇರಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡು DC ಅವರಿಗೆ ಒಂದು ಆದೇಶ ಕೊಡ್ತಾರೆ. DC ಅವರು ನಮಗೆ ಫೋನ್ ಮಾಡಿದರು, ನಿಮಗೆ ಸರ್ಕಾರದಿಂದ ಆದೇಶ ಬಂದಿದ ತಕ್ಷಣ ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಒಂದು 11:30 ಒಳಗಡೆ ಇದ್ರ ಬಗ್ಗೆ ನಮಗೊಂದು ಸರಿಯಾದಂಥ ಒಂದು ಮಾಹಿತಿ ಸಿಗುತ್ತೆ. ಗಣೇಶ ಕೂರಿಸೋದಂತೂ ಗ್ಯಾರಂಟಿ, ಸರ್ಕಾರ ಬದ್ಧತೆ ಇದೆ. ಸರ್ಕಾರ ಏನಾದ್ರು ಗಣೇಶ ಕೂರಿಸೋದು ಬೇಡ ಅಂತಿದ್ದೀರಾ ಅಪೀಲ್ ಹಾಕಕ್ಕೆ ಹೋಗ್ತಾ ಇರಲಿಲ್ಲ. ರಾತ್ರಿ 2 ಗಂಟೆವರೆಗೂ ನಮ್ಮ ಅಡ್ವೊಕೇಟ್ ಜನರಲ್ಲು ಇದ್ರ ಬಗ್ಗೆ ಎಲ್ಲ ರೆಡಿ ಮಾಡಿ ಮೊನ್ನೆ ದಿವಸ ನಿನ್ನೆ 10 ಗಂಟೆಗೆ ಕೋರ್ಟ್ ಮುಂದೆ ಮೂವ್ ಮಾಡಿ 2:30 ಬರೋ ಥರ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಇದು ಬದ್ಧತೆ ಅವರಿಗೆ.
ಅವರು ಇವತ್ತು ನಾವು ಏನಾದ್ರು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇದ್ದಿದ್ದರಿಂದ ಅಶೋಕ ಸಾಹೇಬರು ಮತ್ತು ಇವರೆಲ್ಲ ಭಾಳ ಶ್ರಮ ಬಿದ್ದು ಇದನ್ನು ಕೆಲಸ ಮಾಡಿದ್ದಾರೆ. ನಾವು ಚಿರಋಣಿ ಆಗಿದ್ದೀವಿ, ಅವರಿಗೆ ಅಭಿನಂದಿಸ್ತೀವಿ. ಸಿ ಎಮ್ಮು ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರು ಅವರೆಲ್ಲ ಕೂತ್ಕೊಂಡು ಮಾತಾಡಿ ನಾವು ಡಿ ಸಿ ಅವರಿಗೆ ಡೈರೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಡಿ ಸಿ ಅವರು ನಮ್ಮನ್ನು ಕರೀತಾರೆ, ಆಗ ನಮಗೆ ಅನುಮತಿ ಸಿಗುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಮೇಡಮ್, ಖಂಡಿತವಾಗಿ ನಮಗೆ ಉದ್ದೇಶ ಗಣೇಶ ಕೂರಿಸ್ಬೇಕು. ಇವತ್ತು ನಮ್ಮ ಹೋರಾಟ ಸಮಿತಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಿದ್ದೀವಿ. ನಾವು ಭಾಳ ಜನ ಪ್ರತ್ಯೇಕವಾಗಿ ಹತ್ತಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ, ಅದರಿಂದ ಫಲ ಸಿಗಲಿಲ್ಲ. ಈಗ ನಾವು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೀವಿ. ಎಲ್ಲ ಸಂಘ ಸಂಸ್ಥೆಯವರು ಸೇರಿದ್ವಿ, ಸೇರಿ ಒಂದು ಬಂದನ್ನು ಮಾಡಿದ್ವಿ. ಜನ ಅಭೂತಪೂರ್ವವಾದಂಥ ಸಹಕಾರವನ್ನು ನೀಡಿದ್ರು. ಇದು ಸರ್ಕಾರದ ಗಮನಕ್ಕೆ ತರಿದ್ವಿ, ಸರ್ಕಾರದ ಕಣ್ಣು ತರಿಸಿದ್ವಿ. ಅವ್ರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಮೇಡಮ್. ಎಸ್ ಆರ್